ಈಗ ಈ ಒಂದು ಅಭ್ಯಾಸದೊಂದಿಗೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಕೆಲವೊಂದು ಅಂಶಗಳನ್ನು ನಾವು ತಿಳಿದುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ. ಈ ಕೆಳಗಿನ ಯಾವ ಸಂದರ್ಭಗಳಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸಂಖ್ಯಾಪಟ್ಟಿಯು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡ್ತಾ ಇದೆ ಮತ್ತು ಅದು ಏಕೆ ಅಂದರೆ ಕೆಲವೊಂದು ಉದಾಹರಣೆಗಳನ್ನು ನಮಗೆ ಕೊಡಲಾಗಿದೆ. ಆ ಉದಾಹರಣೆಗಳಲ್ಲಿ ಯಾವುದು ಸಮಾಂತರ ಶ್ರೇಣಿಯಲ್ಲಿದೆ, ಯಾವುದು ಸಮಾಂತರ ಶ್ರೇಣಿಯಲ್ಲಿ ಇಲ್ಲ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳಬೇಕಾಗಿದೆ. ಹೌದಾ? ಈಗ ನಾನು ಮೊದಲನೇ ಒಂದು ಪ್ರಶ್ನೆಯನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ. ಮೊದಲನೇ ಒಂದು ಪ್ರಶ್ನೆಯನ್ನು ನಾನು ಇಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ನೋಡಿ, ಒಂದನೇ ಪ್ರಶ್ನೆಯನ್ನು ನಾನು ಓದ್ತಾ ಇದ್ದೀನಿ. ಒಂದು ಟ್ಯಾಕ್ಸಿಯ ಬಾಡಿಗೆ ಮೊದಲ ಕಿಲೋಮೀಟರ್ಗೆ 15 ರೂಪಾಯಿ ಆಗಿದ್ದು ನಂತರದ ಪ್ರತಿ ಕಿಲೋಮೀಟರ್ಗೆ 8 ರೂಪಾಯಿ ಇರ್ತಾ ಇದೆ. ಹಾಗಾದರೆ ಆ ಒಂದು ಬರ್ತಕ್ಕಂತಹ ಒಂದು ಬಾಡಿಗೆ ಇದು ಸಮಾಂತರ ಶ್ರೇಣಿಯಲ್ಲಿದೆಯೋ ಅಥವಾ ಇಲ್ವೋ ಅನ್ನೋದನ್ನು ನಾವು ನೋಡೋಣ. ನೋಡೋಣ ಪರಿಹಾರ. ಟ್ಯಾಕ್ಸಿಯ ಬಾಡಿಗೆ ಮೊದಲ ಕಿಲೋಮೀಟರ್ಗೆ, ಹೌದಾ, ಟ್ಯಾಕ್ಸಿಯ ಬಾಡಿಗೆ ಎಷ್ಟು ಇರ್ತಾ ಇದೆ? 15 ರೂಪಾಯಿ ಇರ್ತಾ ಇದೆ. ಟ್ಯಾಕ್ಸಿಯ ಬಾಡಿಗೆ ಎರಡನೇ ಕಿಲೋಮೀಟರ್ಗೆ, ಎರಡನೇ ಕಿಲೋಮೀಟರ್ಗೆ ನೋಡಿ, 15ರಲ್ಲಿ ಎರಡನೇ ಕಿಲೋಮೀಟರ್ಗೆ ಎಷ್ಟು ಹೆಚ್ಚಾಗ್ತಾ ಇದೆ ಅಂತಂದರೆ ಪ್ರತಿ ಕಿಲೋಮೀಟರ್ಗೆ 8 ಹೆಚ್ಚಾಗ್ತಾ ಇದೆ ಅಂತಂದರೆ 15 + 8 ಎಷ್ಟಾಯಿತು? 23 ಆಯಿತು. ಹೌದಾ? 23 ರೂಪಾಯಿಗಳು ಇಲ್ಲಿ 15 ರೂಪಾಯಿಗಳಾಗಿತ್ತು. ಹೌದಾ? ಹಾಗೆ ಟ್ಯಾಕ್ಸಿಯ ಬಾಡಿಗೆ ಮತ್ತೆ ಮೂರನೇ ಕಿಲೋಮೀಟರ್ಗೆ ಎಷ್ಟಾಗಿದೆ? 23ರಲ್ಲಿ ಮತ್ತೆ 8 ಹೆಚ್ಚಾಗ್ತಾ ಇದೆ. ಹೌದಾ? ಹಾಗಾದರೆ ಇದು 31 ರೂಪಾಯಿಗಳು. ಅಂದರೆ ಟ್ಯಾಕ್ಸಿಯ ಬಾಡಿಗೆ ಪ್ರತಿ ಕಿಲೋಮೀಟರ್ಗೆ ಎಷ್ಟು ಹೆಚ್ಚಾಗ್ತಾ ಇದೆ? 8 ರೂಪಾಯಿ ಹೆಚ್ಚಾಗ್ತಾ ಇದೆ. ಅಂದರೆ ಪ್ರತಿ ಕಿಲೋಮೀಟರ್ಗೆ ಹೆಚ್ಚಾಗ್ತಕ್ಕಂಥ ಬಾಡಿಗೆ, ಹೆಚ್ಚಾಗುವ ಬಾಡಿಗೆ ಏನಿದೆ ಅದು ಸ್ಥಿರವಾಗಿದೆ. ಏನಾಗಿದೆ? ಸ್ಥಿರವಾಗಿದೆ. ಅಂದರೆ ನಾವು ಈ ಸಂಖ್ಯೆಗಳನ್ನು ಶ್ರೇಣಿಯಲ್ಲಿ ಬರೆದಾಗ ಮೊದಲನೇ ಪದ 15, ಎರಡನೇ ಪದ 23, ಮೂರನೇ ಪದ 31 ಡ್ಯಾಶ್ ಡ್ಯಾಶ್ ಪದಗಳನ್ನು ನಾವು ಬರೀತಾ ಇದ್ದೀವಿ. ಹೀಗೆ ಬರ್ಕೊಂತ ಹೋದಾಗ ಇವುಗಳ ಮಧ್ಯದಲ್ಲಿರ್ತಕ್ಕಂಥ ಒಂದು ವ್ಯತ್ಯಾಸ ಏನಿದೆ, 23 - 15 ಸಮನಾಗಿದೆ, 31 - 23 ಸಮನಾಗಿದೆ 8. ಪ್ರತಿಯೊಂದು ಪದಗಳ ಮಧ್ಯದಲ್ಲಿರ್ತಕ್ಕಂಥ ವ್ಯತ್ಯಾಸ 8, ಅಂದರೆ ಸಾಮಾನ್ಯ ವ್ಯತ್ಯಾಸ ಸಮನಾಗಿದೆ. ಸಾಮಾನ್ಯ ವ್ಯತ್ಯಾಸ ಸಮನಾಗಿದೆ. ಹೌದಾ? ಹಾಗಾಗಿ ಕೊಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಸಮಾಂತರ ಶ್ರೇಣಿಯಲ್ಲಿದೆ ಅಂತ ನಾವು ಹೇಳ್ಬೋದು. ಕೊಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಸಮಾಂತರ ಶ್ರೇಣಿಯಲ್ಲಿದೆ ಅಂಥೇಳಿ ನಾವು ಹೇಳ್ಬೋದು. ಹೌದಾ? ನಂತರದ ಪ್ರಶ್ನೆಯನ್ನು ನೋಡೋಣ. ಈಗ ನಾವು ಒಂದು ಎರಡನೇ ಪ್ರಶ್ನೆಯನ್ನು ನೋಡೋಣ. ಒಂದು ನಿರ್ವಾತಗೊಳಿಸುವ ವಾಯುರೇಚಕ ಯಂತ್ರವು ಪ್ರತಿ ಸಲ ಸಿಲಿಂಡರ್ನಲ್ಲಿರುವ ಅನಿಲದ 1/4ರಷ್ಟು ಅನಿಲವನ್ನು ಹೊರತೆಗೆದರೆ ಉಳಿಯುವ ಅನಿಲದ ಪ್ರಮಾಣಗಳು, ಇವುಗಳ ಸಮಾಂತರ ಶ್ರೇಣಿಯಲ್ಲಿದೆಯೋ ಅಥವಾ ಇಲ್ವೋ ಅನ್ನೋದನ್ನು ನಾವು ಕಂಡುಹಿಡಿಬೇಕಾಗಿದೆ. ಹೌದಾ? ಹಾಗಾದರೆ ನಾವು ಮೊದಲಿಗೆ ಒಂದು ಸಿಲಿಂಡರ್ನಲ್ಲಿ ಇರ್ತಕ್ಕಂಥ ಅನಿಲದ ಪ್ರಮಾಣ ಎಕ್ಸ್ ಆಗಿರಲಿ ಅಂತ ತಿಳ್ಕೊಳ್ಳೋಣ. ಹೌದಾ? ಮೊದಲಿಗೆ ಸಿಲಿಂಡರ್ನಲ್ಲಿರ್ತಕ್ಕಂಥ ಅನಿಲವು ಎಕ್ಸ್ ಆಗಿರಲಿ ಅಂತ ನಾವು ತಿಳ್ಕೊಂಡ್ರೆ, ನಾವು ಅನಿಲವನ್ನು 1/4ರಷ್ಟು ಭಾಗದ ಅನಿಲವನ್ನು ಹೊರತೆಗೆದರೆ, ಅಂತಂದರೆ 1/4 ಮೊದಲ ಸಲ ಅನಿಲವನ್ನು ಹೊರತೆಗೆದಾಗ, ಮೊದಲ ಸಲ ಅನಿಲವನ್ನು ಹೊರತೆಗೆದಾಗ ಏನಾಗ್ತಾ ಇದೆ ನೋಡಿ, ಮೊದಲು ಎಕ್ಸ್ ಪ್ರಮಾಣದ ಅನಿಲ ಅದರಲ್ಲಿತ್ತು, ಅದರಿಂದ ನಾವು 1/4 ಅಂದರೆ 1/4ರಷ್ಟು ಭಾಗ ಎಕ್ಸ್ನ ಅನಿಲವನ್ನು ಹೊರತೆಗಿತಾ ಇದ್ದೀವಿ. ಹೌದಾ? 1/4ರಷ್ಟು ಭಾಗ
ಈ ಎಕ್ಸ್ ಅಂತಕ್ಕಂಥ ಒಂದು ನಾಲ್ಕರಷ್ಟು ಭಾಗ ನೀಳವನ್ನು ಹೊರತೆಗಿತಂತ. ಅಂದರೆ ಉಳಿದಿರತಕ್ಕಂಥ ಭಾಗ ಎಷ್ಟು ಅಂದರೆ, ಈಗ ನಾವು ಲಸಾವನ್ನು ತೆಗೆದುಕೊಳ್ಬೇಕು. ಇಲ್ಲಿ ಕೆಳಗಡೆ ಒನ್ ಇರ್ತಾ ಇದೆ ಅಂತಂದರೆ ನಮ್ಮ ಲಸಾ ಎಷ್ಟಾಗ್ತಾ ಇದೆ, ಫೋರ್ ಆಗ್ತಾ ಇದೆ. ಇದು ಇಂಟು ಫೋರ್ ಮತ್ತು ಇಂಟು ಫೋರನ್ನು ಮಾಡಿಕೊಂಡ್ವಿ ಅಂತಂದರೆ ಫೋರ್ ಎಕ್ಸ್ ಮೈನಸ್ ಒನ್ ಎಕ್ಸ್ ಸಮನಾಗಿದೆ. ಎಷ್ಟು ಉಳಿತಾ ಇದೆ? 3x/4 ಅನಿಲ ಸಿಲಿಂಡರ್ನಲ್ಲಿ ಉಳಿತಾ ಇದೆ. ಎಷ್ಟು ಉಳಿತಾ ಇದೆ? 3x/4 ಸಿಲಿಂಡರ್ನಲ್ಲಿ ಉಳಿತಾ ಇದೆ. ಆಮೇಲೆ ಎರಡನೇ ಸಲ ಅನಿಲವನ್ನು ಸಿಲಿಂಡರ್ನಿಂದ ಅನಿಲವನ್ನು ಹೊರತೆಗೆದಾಗ ಸಿಲಿಂಡರ್ನಲ್ಲಿ ಉಳಿತಕ್ಕಂಥ ಅನಿಲದ ಪ್ರಮಾಣ. ಈಗ ಸಿಲಿಂಡರ್ನಲ್ಲಿ ಉಳಿದಿರತಕ್ಕಂಥ ಅನಿಲ 3x/4 ಇದೆ. ಅದರಿಂದ ನಾವು 1/4 ಪ್ರಮಾಣದ್ದು ಯಾವುದರಲ್ಲಿಂದ 3x/4ನಲ್ಲಿ ಉಳಿದಿರತಕ್ಕಂತಹದ್ದರಿಂದ ಒಂದು ನಾಲ್ಕಂಶ ಭಾಗವನ್ನು ನಾವು ಹೊರತೆಗಿತಾ ಇದ್ದೀವಿ. ಅಂದರೆ ಇದೇನಾಗ್ತಾ ಇದೆ ನೋಡಿ, 3x/4 ಮೈನಸ್ 3x ಡಿವೈಡೆಡ್ ಬೈ 16, ಇಷ್ಟು ಭಾಗವನ್ನು ನಾವು ಹೊರತೆಗಿತಾ ಇದ್ದೀವಿ. ಹಾಗಾದರೆ ಇದನ್ನು ನಾವು ಸಾಲ್ವ್ ಮಾಡಿದಾಗ ಏನು ಸಿಗ್ತಾ ಇದೆ ನೋಡಿ, 16 ಲಸ ಎಷ್ಟಾಗ್ತಾ ಇದೆ? 16 ಆಗ್ತಾ ಇದೆ. ಇವೆರಡೂ ಕಡೆ ಭಾಗ 16 ಆಗಬೇಕಾಗಿತ್ತಂದರೆ ಈ ಒಂದು ಸಂಖ್ಯೆಗೆ 4ರಿಂದ ನಾವು ಗುಣಿಸ್ಬೇಕಾಗ್ತಾ ಇದೆ, ಹೌದಾ? ಹಾಗಾದರೆ ಇಲ್ಲಿ ನಮಗೆ 12x ಬರ್ತಾ ಇದೆ, ಮೈನಸ್ ಇಲ್ಲಿ 16 ಕೆಳಗಡೆ ಇರತಕ್ಕಂಥದ್ದು ಸೇಮ್ ಇರೋದರಿಂದ ಇಲ್ಲಿ ಏನಾಗ್ತಾ ಇದೆ, 3x ಇರ್ತಾ ಇದೆ. ಹಾಗಾಗಿ 12x-3x ಈಕ್ವಲ್ಸ್ ಟು 9x ಡಿವೈಡೆಡ್ ಬೈ 16. ಈ ನಮಗೆ ಬಂದಿರತಕ್ಕಂಥ ದತ್ತಾಂಶಗಳನ್ನು ನಾವು ಬರ್ಕೊಂಡಾಗ ಮೊದಲು ಸಿಲಿಂಡರ್ನಲ್ಲಿರ್ತಕ್ಕಂಥ ಅನಿಲದ ಪ್ರಮಾಣ ಎಕ್ಸ್ ಆಗಿತ್ತು. ಎರಡನೇ ಮೊದಲ ಸಲ ಅನಿಲವನ್ನು ಹೊರತೆಗೆದಾಗ ಸಿಲಿಂಡರ್ನಲ್ಲಿರ್ತಕ್ಕಂಥ ಅನಿಲದ ಪ್ರಮಾಣ 3x/4 ಆಗಿತ್ತು. ನಂತರದಲ್ಲಿ ಮತ್ತೆ ಅನಿಲವನ್ನು ಹೊರತೆಗೆದಾಗ 9x/16 ಪ್ರಮಾಣದ ಒಂದು ಅನಿಲಗಳು ಸಿಲಿಂಡರ್ನಲ್ಲಿ ಉಳಿದಿತ್ತು, ಹೌದಾ? ಹೀಗೆ ಈ ಒಂದು ಪದಗಳ ವ್ಯತ್ಯಾಸ ಒಂದೇ ಆಗಿತ್ತು ಅಂತಂದರೆ ನಾವು ಈ ಒಂದು ಕೊಟ್ಟಿರತಕ್ಕಂಥದ್ದು ಸಮಾಂತರ ಶ್ರೇಣಿಯಲ್ಲಿದೆ ಅಂತ ಹೇಳ್ಬೋದು. ಪದಗಳ ವ್ಯತ್ಯಾಸವನ್ನು ಹೇಗೆ ಕಂಡುಹಿಡಿತಾ ಇದ್ದೀವಿ? ಎರಡನೇ ಪದ ಮೈನಸ್ ಒಂದನೇ ಪದ, ಹೌದಾ? ಎರಡನೇ ಪದ ಮೈನಸ್ ಒಂದನೇ ಪದ ಏನಾಗ್ತಾ ಇದೆ ನೋಡಿ, 3x ಮೈನಸ್ LCM ತಗೊಂಡಾಗ 4x ಡಿವೈಡೆಡ್ ಬೈ 4 ಅಂತ ಆಗ್ತಾ ಇದೆ. ಯಾಕಂದರೆ ಈ ಪದಕ್ಕೆ ನಾವು 4ರಿಂದ ಗುಣಿಸ್ತಾ ಇದ್ದೀವಿ. ಯಾಕಂದರೆ ಛೇದ ಎರಡು ಒಂದೇ ಇದ್ದಾಗ ಮಾತ್ರ ಈ ಭಿನ್ನ ರಾಶಿಯಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನು ನಾವು ಕೂಡಿಸ್ಬೋದು ಅಥವಾ ಕಳೀಬೋದು. ಹಾಗಾಗಿ ಇವೆರಡನ್ನು ನಾವು ಸಮ ಮಾಡ್ಕೊಳ್ಬೇಕಾಗ್ತಾ ಇದೆ, ಹೌದಲ್ಲ? ನಿಮ್ಗೆ ಗೊತ್ತಿದೆ ಬೇಸಿಕ್ಕು. ಈ 3x-4x ನಾವು ಕಳೆದ್ರೆ ನಮಗೆ ಮೈನಸ್ ಎಕ್ಸ್ ಡಿವೈಡೆಡ್ ಬೈ 4 ಅಂತ ಬರ್ತಾ ಇದೆ. ಮೈನಸ್ ಎಕ್ಸ್ ಡಿವೈಡೆಡ್ ಬೈ 4, ಇದು ಸಾಮಾನ್ಯ ವ್ಯತ್ಯಾಸ. ಇದು ಮೊದಲನೇ ಪದ ಮತ್ತು ಎರಡನೇ ಪದದ ನಡುವರ್ ಮಧ್ಯದಲ್ಲಿ ಇರತಕ್ಕಂಥ ಒಂದು ಸಾಮಾನ್ಯ ವ್ಯತ್ಯಾಸ ನಮಗೆ ಸಿಕ್ತು. ಈಗ ಎರಡನೇ ಪದ ಮತ್ತು ಮೂರನೇ ಪದಗಳ ಮಧ್ಯದಲ್ಲಿರತಕ್ಕಂಥ ಒಂದು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಬೇಕಲ್ಲ. 9x/16 ಮೈನಸ್ 3x/4 ನೋಡಿ, ಭಿನ್ನರಾಶಿಯಲ್ಲಿರ್ತಕ್ಕಂತಹ ಈ ಛೇದಗಳು ಬೇರೆ ಬೇರೆ ಆಗಿದೆ. ಒಂದೇ ಛೇದವನ್ನು ನಾವು ಮಾಡ್ಕೊಳ್ಬೇಕಾಗ್ತಾ ಇದೆ. ಹಾಗಾದರೆ ಈ ಒಂದು ಎರಡನೇ ಪದವನ್ನು ಏನು ಮಾಡ್ತಾ ಇದ್ದೀವಿ ನಾವು, 4ನಿಂದ ಗುಣಿಸ್ತಾ ಇದ್ದೀವಿ. 9x-12x ಡಿವೈಡೆಡ್ ಬೈ 16 ಆಯ್ತಲ್ಲ, ಓಕೆ, ಸಮನಾಗಿದೆ ಮೈನಸ್ 3x ಡಿವೈಡೆಡ್ ಬೈ 16. ಈಗ ಒಂದು ಸಾಮಾನ್ಯ ವ್ಯತ್ಯಾಸ ಸಿಕ್ತು, ಆದರೆ ಈ ಒಂದು ವ್ಯತ್ಯಾಸ ಏನಿದೆ ಸಮಾನವಾಗಿಲ್ಲ, ಅಂದರೆ ಸಾಮಾನ್ಯ ವ್ಯತ್ಯಾಸ ಅನ್ನಲ್ಲ. ಯಾವಾಗ ಈ ಒಂದು ಪದಗಳ ಮಧ್ಯದಲ್ಲಿರ್ತಕ್ಕಂಥ ವ್ಯತ್ಯಾಸ ಬೇರೆಯಾಗಿರ್ತಾ ಇದೆಯೋ, ಕೊಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಏನು,
ಕೊಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಸಮಾಂತರ ಶ್ರೇಣಿಯಲ್ಲಿಲ್ಲ ಅಂತಲೇ ನಾವು ಹೇಳ್ಬೋದು. ಕೊಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಸಮಾಂತರ ಶ್ರೇಣಿಯಲ್ಲಿಲ್ಲ ಅಂತ ನಾವು ಹೇಳ್ಬೋದು. ಈಗ ಮೂರನೇ ಪ್ರಶ್ನೆಯನ್ನು ನೋಡೋಣ. ಅಭ್ಯಾಸ 1.1 ಒಂದನೇ ಪ್ರಶ್ನೆಯಿಂದ ಉಪಪ್ರಶ್ನೆ 3 ನೋಡ್ತಾ ಇದ್ದೀವಿ. ಬಾವಿಯನ್ನು ತೋಡುವಾಗ ಮೊದಲ ಮೀಟರ್ಗೆ 150 ರೂಪಾಯಿ, ನಂತರದ ಪ್ರತಿ ಮೀಟರ್ಗೆ 50 ರೂಪಾಯಿನಂತೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಹಾಗಾದರೆ ಇವುಗಳ ಬೆಲೆಗಳನ್ನು, ಪ್ರತಿ ಮೀಟರ್ಗೆ ಇರತಕ್ಕಂಥ ಒಂದು ಬೆಲೆಗಳನ್ನು ನಾವು ಬರ್ಕೊತ ಹೋಗೋಣ, ಕಂಡುಹಿಡಿಯೋಣ. ಓಕೆ, 1 ಮೀಟರ್ ಬಾವಿ ತೋಡಿದಾಗ ಎಷ್ಟು ವೆಚ್ಚ ತಗಲ್ತಾ ಇದೆ? 150 ರೂಪಾಯಿ ತಗಲ್ತಾ ಇದೆ, ಹೌದಾ? 2 ಮೀಟರ್ ಬಾವಿ ತೋಡಿದಾಗ, 2 ಮೀಟರ್ ಬಾವಿ ತೋಡಿದಾಗ ನೋಡಿ, ಮೊದಲನೇ ಮೀಟರ್ಗೆ 150 ರೂಪಾಯಿ ಪ್ಲಸ್ 50 ರೂಪಾಯಿಯನ್ನು ಹೆಚ್ಚು ಆಗ್ತಾ ಇದೆ, ಹೌದಾ? ಈ ಎರಡನ್ನು ಕೂಡಿಸಿದರೆ ನಮಗೆ 200 ರೂಪಾಯಿ 2ನೇ ಮೀಟರ್ ತೋಡಿದಾಗ ಕೊಡಬೇಕಾಗ್ತಾಯಿದೆ, ವೆಚ್ಚ ತಗಲ್ತಾ ಇದೆ. ಹಾಗೆ 3 ಮೀಟರ್ ಬಾವಿ ತೋಡಿದರೆ, 3 ಮೀಟರ್ ಬಾವಿ ತೋಡಿದರೆ ಹೌದಾ, 3 ಮೀಟರ್ ಬಾವಿ ತೋಡಿದಾಗ ಇಲ್ಲಿ 2 ಮೀಟರ್ ಬಾವಿ ತೋಡಿದಾಗ 200 ರೂಪಾಯಿ ಆಗಿತ್ತು, ಪ್ಲಸ್ 50 ರೂಪಾಯಿ ಮತ್ತೆ ಕೊಡಬೇಕಾಗ್ತಾ ಇದೆ. ಹಾಗಾಗಿ 250 ರೂಪಾಯಿಗಳನ್ನು ನಾವು ಕೊಡ್ತಾ ಇದ್ದೀವಿ. ಹಾಗಾದರೆ ಪ್ರತಿ ಸಲ ನಾವು 1 ಮೀಟರ್ಗೆ ಕೊಡಬೇಕಾಗಿರ್ತಕ್ಕಂಥ ಪ್ರತಿ 1 ಮೀಟರ್ಗೆ ನಾವು ಕೊಡ್ತಕ್ಕಂಥ ವೆಚ್ಚವನ್ನು ನಾವು ಕ್ರಮವಾಗಿ ಬರ್ಕೊಂಡ್ವಿ ಅಂತಂದರೆ, ಮೊದಲ ಸಲ 150 ರೂಪಾಯಿ ಕೊಡ್ತಾ ಇದ್ದೀವಿ, ಎರಡನೇ ಸಲ 200 ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ, ಮೂರನೇ ಸಲ 250 ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ. ಹೀಗೆ ನಾವು ಪ್ರತಿ ಸಲ ಏನು ಮಾಡ್ತಾ ಇದ್ದೀವಿ, 50 ರೂಪಾಯಿ ಹೆಚ್ಚು ಹಣವನ್ನು ನಾವು ಕೊಡ್ತಾ ಹೋಗ್ತಾ ಇದ್ದೀವಿ. ಹಾಗಾದರೆ ಈ ಒಂದು ಮಧ್ಯದಲ್ಲಿರ್ತಕ್ಕಂಥ ಪದಗಳು ಸಿಕ್ತು ನಮಗೆ, ಇಲ್ಲಿ ಪದಗಳು ಸಿಕ್ತು. ಈ ಪದಗಳ ಮಧ್ಯದ ಒಂದು ವ್ಯತ್ಯಾಸವನ್ನು ನಾವು ಕಂಡುಕೊಳ್ಳೋಣ, ಹೌದಾ? ಈ ಪದಗಳನ್ನು ನಾನು ಮೊದಲನೇ ಪದವನ್ನು A1, ಎರಡನೇ ಪದವನ್ನು A2, ಮೂರನೇ ಪದವನ್ನು A3 ಅಂತ ಹಾಕ್ಕೊಂಡಾಗ, ಈ ಮೊದಲ ಮತ್ತು ಎರಡನೇ ಪದದ ನಡುವಿನ ವ್ಯತ್ಯಾಸ A2 - A1, ಹೌದಾ? ಇದನ್ನು ಕಂಡುಹಿಡಿಬೇಕಾಗಿದೆ. ಇದು ಸಾಮಾನ್ಯ ವ್ಯತ್ಯಾಸ ನಮಗೆ. A2 - A1 ಏನಿದೆ? 200 - 150. ಸಮನಾಗಿದೆ, ಎಷ್ಟು ಬಂತು? 50 ಬಂತು. ಅದೇ ರೀತಿಯಾಗಿ ಮೂರನೇ ಪದ ಮತ್ತು ಎರಡನೇ ಪದದ ನಡುವಿನ ವ್ಯತ್ಯಾಸವನ್ನು ಕೂಡ ನಾವು ಕಂಡುಹಿಡಿಬೇಕಾಗ್ತಾ ಇದೆ. 250 - 200, ಹಾಗಾದರೆ ಇಲ್ಲಿ ಎಷ್ಟು ಬಂತು? 50 ಬಂತು. ಅಂದರೆ ನಮಗೆ ಸಾಮಾನ್ಯ ವ್ಯತ್ಯಾಸ ಏನು ಸಿಗ್ತಾ ಇದೆ? ಸಮ ಇದೆ. ಏನಿದೆ? ಸಮ ಇದೆ, ಒಂದೇ ಆಗಿದೆ. ಹಾಗಾಗಿ ಕೊಟ್ಟಿರ್ತಕ್ಕಂಥ ಒಂದು ಸಮಸ್ಯೆ ಸಮಾಂತರ ಶ್ರೇಣಿಯಲ್ಲಿದೆ ಅಂತ ನಾವು ಹೇಳ್ಬೋದು. ಈಗ 4ನೇ ಪ್ರಶ್ನೆಯನ್ನು ನಾವು ನೋಡೋಣ. ಅಭ್ಯಾಸ 1.1 ಒಂದು 4ನೇ ಪ್ರಶ್ನೆಯನ್ನು ನಾವು ನೋಡಿದರೆ, ನೋಡಿ, ಆರಂಭಿಕ ಠೇವಣಿ 10,000ಕ್ಕೆ 8% ಚಕ್ರಬಡ್ಡಿಯಂತೆ ಪ್ರತಿ ವರ್ಷ ಆಗುವ ಒಂದು ಮೊತ್ತ, ಇದು ಏನು ಸಮಾಂತರ ಶ್ರೇಣಿಯಲ್ಲಿದೆಯೋ ಇಲ್ವೋ ಅನ್ನೋದನ್ನು ನಾವು ಕಂಡುಕೊಳ್ಬೇಕಾಗಿದೆ, ಹೌದಾ? ಸರಳ ಬಡ್ಡಿಗೂ ಮತ್ತು ಚಕ್ರಬಡ್ಡಿಗೂ ಇರತಕ್ಕಂಥ ಒಂದು ವ್ಯತ್ಯಾಸವನ್ನು ನಾವು ಇಲ್ಲಿ ಮಾಡೋದಾದರೆ ನೋಡಿ, ನಾವು ಒಂದು 10,000 ರೂಪಾಯಿ ಹಣವನ್ನು 8% ತಂದರೆ ಇದ್ದೀವಿ, ಈ 10,000 ರೂಪಾಯಿಗೆ 8% ಆಗ್ತಕ್ಕಂತಹ ಬಡ್ಡಿಯನ್ನು ನಾವು ನೋಡಿದರೆ, ಹೌದಾ, 8% ಆಗ್ತಕ್ಕಂತಹ ಒಂದು ಬಡ್ಡಿಯನ್ನು ನಾವು ನೋಡಿದರೆ ಇಲ್ಲಿ ಒಂದು ವರ್ಷಕ್ಕೆ 800 ರೂಪಾಯಿ ಬಡ್ಡಿಗಳು ಆಗ್ತಾಯಿದೆ. ಎಷ್ಟು ಬಡ್ಡಿ ಆಯಿತು? 800 ರೂಪಾಯಿ ಬಡ್ಡಿ ಆಯಿತು. ಇಲ್ಲೂ ಚಕ್ರ ಬಡ್ಡಿಯಲ್ಲೂ ಕೂಡ ಒಂದು 10,000 ರೂಪಾಯಿ ಅಸಲಿತ್ತು ಅಂತಂದರೆ, ಮೊದಲನೇ ವರ್ಷದಲ್ಲಿ ಆಗ್ತಕ್ಕಂಥ ಒಂದು ಬಡ್ಡಿ 800 ರೂಪಾಯಿ. ಹಾಗಾದರೆ ಮೊತ್ತ ಎಷ್ಟಾಯಿತು? 10,800 ರೂಪಾಯಿ ಇಲ್ಲಿ ಮೊತ್ತ ಸಿಕ್ತು.
ಇಲ್ಲೂ ಕೂಡ 10,800 ರೂಪಾಯಿ ಮೊತ್ತ ಸಿಕ್ತು ಮೊದಲನೇ ವರ್ಷದಲ್ಲಿ. ಈ ಎರಡನೇ ವರ್ಷದಲ್ಲಿ ನಾವು ನೋಡೋದಾದರೆ ಇಲ್ಲಿ ಈ 10,800 ರೂಪಾಯಿಗಳಿಗೆ ಮತ್ತೆ 800 ರೂಪಾಯಿ ಎರಡನೇ ವರ್ಷ ಕೂಡ ಬಡ್ಡಿ ಆಗ್ತಾ ಇದೆ. ಆದರೆ ಇಲ್ಲಿ 10,800 ರೂಪಾಯಿಗೆ ಒಂದು ಬಡ್ಡಿಯನ್ನು ಹುಡುಕ್ತಾ ಇದ್ದೀವಿ ನಾವು. 10,800 ರೂಪಾಯಿಗಳಿಗೆ ಒಂದು ಬಡ್ಡಿಯನ್ನು ಹುಡುಕ್ತಾ ಇದ್ದೀವಿ ಅಂದರೆ 864 ರೂಪಾಯಿ ಬಡ್ಡಿ ಆಯಿತು. 864 ರೂಪಾಯಿ ಬಡ್ಡಿ ಆಗ್ತಾ ಇದೆ. ಹಾಗಾದರೆ ಇಲ್ಲಿ ಸಿಗ್ತಕ್ಕಂಥ ಬಡ್ಡಿ ಎಷ್ಟಾಯಿತು? 10,800 ರೂಪಾಯಿ ಪ್ಲಸ್ 864 ರೂಪಾಯಿ ಆಯಿತು. ಅಂದರೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ 864 ಅಂದರೆ ಇಲ್ಲಿನ ಒಂದು ಮೊತ್ತ ಎಷ್ಟು? 11,600 ರೂಪಾಯಿ ಆಗ್ತಾ ಇದೆ. ಇಲ್ಲಿ ಸಿಗ್ತಕ್ಕಂಥ ಒಂದು ಮೊತ್ತ 11,664 ರೂಪಾಯಿಗಳಾಗ್ತು. 664 ರೂಪಾಯಿ ಆಯಿತು. ನಾವಿಲ್ಲಿ ನೋಡ್ಬೋದು ಒಂದು ವ್ಯತ್ಯಾಸ ಏನಿದೆ. ಸರಳ ಬಡ್ಡಿಯಲ್ಲಿದ್ದಾಗ ನಮ್ಗೆ ಕೊಟ್ಟಿರತಕ್ಕಂಥ ಸಮಸ್ಯೆ ಸರಳ ಬಡ್ಡಿಯಲ್ಲಿತ್ತು ಅಂತಂದರೆ ಆ ಒಂದು ಸಮಸ್ಯೆ ಏನಾಗ್ತಾ ಇದೆ? ಸಮಾಂತರ ಶ್ರೇಣಿಯಲ್ಲಿರ್ತಾ ಇದೆ. ಏನಿರ್ತಾ ಇದೆ? ಸಮಾಂತರ ಶ್ರೇಣಿಯಲ್ಲಿ ಇರ್ತಾ ಇದೆ. ಆದರೆ ಕೊಟ್ಟಿರತಕ್ಕಂಥ ಒಂದು ಸಮಸ್ಯೆ ಏನಿದೆ? ಚಕ್ರ ಬಡ್ಡಿಯಲ್ಲಿದೆ. ಚಕ್ರ ಬಡ್ಡಿಯಲ್ಲಿರ್ತಕ್ಕಂಥದ್ದು ನಮಗೆ ಸಮಾಂತರ ಶ್ರೇಣಿಯಲ್ಲಿ ಇರೋದಿಲ್ಲ. ಬಡ್ಡಿ ಏನಾಗ್ತಾ ಇದೆ? ಪ್ರತಿ ವರ್ಷಕ್ಕೂ ಬದಲಾಗ್ತಾ ಹೋಗ್ತಾ ಇದೆ. ಹೀಗಾಗಿ ಅಲ್ಲಿರ್ತಕ್ಕಂಥ ಒಂದು ಬಡ್ಡಿ ಸಮನಾಗಿ ಇರೋದೇ ಇರೋದ್ರಿಂದ ಇದು ಸಮಾಂತರ ಶ್ರೇಣಿಯಲ್ಲಿ ಇಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಸಮಾಂತರ ಶ್ರೇಣಿಯಲ್ಲಿ ಇಲ್ಲ. ಸಮಾಂತರ ಶ್ರೇಣಿಯಲ್ಲಿ ಇಲ್ಲ.